ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಮಗಳನ್ನ ಸ್ಕೂಲ್ ಕಳಿಸ್ಲಿಲ್ಲ, ದೊಡ್ಡವಳು ಹೋಗಿದ್ದಾಳೆ, ಚಿಕ್ಕವಳು ಇನ್ನೂ ಹೋಗಲಿಲ್ಲ. ಇನ್ನೂ ಟೈಮ್ ಇದೆ, 9:30 ಸ್ಟಾರ್ಟು, ಇನ್ನೂ 9 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ಮನೇಲಿ ಇಲ್ಲ, ಅವಳು ಪಕ್ಕದ ಮನೆಗೆ ಹೋಗಿದ್ದಾಳೆ ಆಡೋದಕ್ಕೆ. ಸೊ ಕರ್ಕೊಂಬಂದು ಸ್ನಾನ ಮಾಡಿಸ್ಬೇಕು. ಟಿಫನ್ ಬಂದು ಬೆಳಗ್ಗೆ ಅನ್ನರಸಂ ಮಾಡಿದ್ದೆ, ದೊಡ್ಡೊಳಗೆ ಅನ್ನರಸಂ ಮಾಡಿದ್ದೆ, ಮತ್ತು ಇವಾಗ ಅಡುಗೆ ಮಾಡಬೇಕು. ಸೊ ಅನ್ನರಸಂ ಇದೆ, ಇವಳಿಗೂ ಅದನ್ನೇ ಊಟ ಮಾಡಿ ಕಳಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸಬ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಮರೀದಿರ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ನೆನ್ನೆ ಆ್ಯಕ್ಚುಲಿ ಅಮ್ಮ ಬಂದಿದ್ದರು, ಇನ್ವಿಟೇಷನ್ ಎಲ್ಲ ಹಂಚೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ನಿನ್ನೆ ಬಂದಿದ್ದರು ಹಸ್ಬೆಂಡು ಮತ್ತು ಅಮ್ಮ ಇಬ್ಬರೂ. ನಿನ್ನೆ ಬೆಳಗ್ಗೆ ಹೋಗಿದ್ದರು, ಅಂದರೆ ಸ್ವಲ್ಪ ದೂರ ಇರುವಂತಹ ಊರುಗಳಿಗೆ, ಅಂದರೆ ಸ್ವಲ್ಪ ದೂರ ಇರುವಂತಹ ರಿಲೇಟಿವ್ಸ್ಗೆ ಬೇಗ ಕೊಟ್ಬಿಟ್ರೆ ಒಂದು ಸ್ವಲ್ಪ ದೊಡ್ಡ ಕೆಲಸ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಿನ್ನೆ ಸಿಟಿ ಕಡೆ ಎಲ್ಲ ಕೊಟ್ಬಿಟ್ಟು ಬಂದಿದ್ದಾರೆ. ಈ ಕಡೆ ಯಶವಂತಪುರ ಮತ್ತು ಮಾಗಡಿ ರೋಡು, ಕೋಣನಕುಂಟೆ, ಈ ಕಡೆ ಎಲ್ಲ ಕೊಟ್ಬಿಟ್ಟು ಬಂದಿದ್ದಾರೆ. ಬಂದಿದ್ರು ನಿನ್ನೆ ಅಮ್ಮ. ಇಲ್ಲಿ ಒಂದಷ್ಟು ಇನ್ವಿಟೇಷನ್ಸನ್ನು ಇಟ್ಟಿದ್ದಾರೆ, ನೋಡ್ತಿರ್ಬೋದು ನೋಡಿ. ಇಲ್ಲಿ ಹಸ್ಬೆಂಡ್ ಹಂಚೋದಕ್ಕೆ ಒಂದಷ್ಟು ಇನ್ವಿಟೇಷನ್ಸನ್ನು ಇಟ್ಟಿದ್ದಾರೆ, ನೋಡ್ತಿರ್ಬೋದು ಇನ್ವಿಟೇಷನ್. ಸೇಮ್ ನಮ್ಮದೇ ಯಾವ ರೀತಿ ಪ್ರಿಂಟ್ ಮಾಡಿಸಿದ್ರು, ಸೊ ಅದೇ ರೀತಿಯೇ ಸೇಮ್ ಇನ್ವಿಟೇಷನ್. ಚೆನ್ನಾಗಿದೆ ಇನ್ವಿಟೇಷನ್ನು. 1 ನಿಮಿಷ ನೋಡಿ, ಆ ಥರ ಕಾಣಿಸ್ತಾ ಇದೆ. ಅಣ್ಣನ ಮದುವೆ ಇನ್ವಿಟೇಷನ್. ಹಾಗೆ ನಿನ್ನೆ ತಾತಗೆ, ಅಜ್ಜಿಗೆ, ಹಸ್ಬೆಂಡ್ಗೆ, ನನಗೆ ಬಟ್ಟೆಗಳನ್ನ ತೊಗೊಂಡು ಕೊಟ್ಟು ಹೋಗಿದ್ದಾರೆ. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೆ, ಆನೇಕಲ್ಲಲ್ಲಿ ಒಂದಷ್ಟು ಸ್ಯಾರೀಸ್ನೆಲ್ಲ ತೊಗೊಂಡ್ಬಂದ್ವಲ್ಲ. ಸೊ ಅದ್ರ ಜೊತೇಲಿ ನಾನು ಒಂದು 2 ಸ್ಯಾರಿನ ತೊಗೊಂಡೆ. ಹಾಗೆ ಅಜ್ಜಿಗೆ ಮತ್ತು ಹಸ್ಬೆಂಡ್ಗೆ ಎಲ್ಲರಿಗೂ 2 ಜೊತೆ ಆಗೋಷ್ಟು ಬಟ್ಟೆನ ಕೊಡಿಸಿದ್ದಾರೆ. ಸೊ ಆಲ್ರೆಡಿ ನನ್ನ ಸ್ಯಾರೀಸು ಮತ್ತು ಅಜ್ಜಿ ಸ್ಯಾರೀಸ್ ಎಲ್ಲ ಸ್ಟಿಚಿಂಗ್ ಆಗಿದೆ, ತೊಗೊಂಬಂದು ಕೊಟ್ಟಿದ್ದಾರೆ. ಮತ್ತು ಹಸ್ಬೆಂಡ್ದು ತಾತದ ಇನ್ನೂ ಸ್ಟಿಚ್ ಮಾಡಿಸ್ಬೇಕು, ಪ್ಯಾಂಟು ಶರ್ಟ್ಸು ಹಸ್ಬೆಂಡ್ದು. ತಾತದ ಬಂದು ಚಡ್ಡಿ ಮತ್ತು ಪ್ಯಾಂಟ್, ಸಾರಿ ಏನು ಶರ್ಟು, ಇವೆಲ್ಲ ಸ್ಟಿಚ್ ಮಾಡಿಸ್ಬೇಕು. ಹಾಗೆ ಬನ್ನಿ ಈಗಿನ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಅಲ್ಲಿ ಏನು ನಡೆಯುತ್ತೋ ಸ್ವಲ್ಪ ಒಂದು ವಿಡಿಯೋಸ್ ಮಾಡಿ ಕಳಿಸಿ ಅಂತ ಅಲ್ಲಿ ಮಕ್ಳಿಗೆ ಹೇಳ್ತಿದ್ದೀನಿ ಊರಲ್ಲಿ, ಬಟ್ ಯಾರೂ ವಿಡಿಯೋಸ್ ಮಾಡಿ ಕಳಿಸ್ತಾ ಇಲ್ಲ. ವಿಡಿಯೋಸ್ ಮಾಡ್ತಾರೆ, ಬಟ್ ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ಮಾಡ್ತಾ ಇಲ್ಲ. ನೋಡೋಣ, ನಾನು ಬೇಗ ಹೋಗಿ ಅಂದರೆ ಮದುವೆಗೆ ಮುಂಚೆನೇ, ಒಂದು 2-3 ದಿನ ಮುಂಚೆನೇ ಈ ಅರಿಶಿನ ಶಾಸ್ತ್ರ ಮತ್ತು ಈ ಮೆಹಂದಿ ಶಾಸ್ತ್ರ ಇವೆಲ್ಲ ಇರುತ್ತಲ್ಲ, ಸೊ ಅವೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನೂ ಏನಾಗುತ್ತೋ, ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ಮಕ್ಕಳಿಗೆ ಸ್ಕೂಲ್ ರಜಾ ಇಲ್ಲ, ಯೋಗ್ಯತಾಗಂತೂ ಸ್ಕೂಲ್ ರಜಾನೇ ಕೊಡೋದಿಲ್ಲ. ರಜಾ ಬೇಕು ಅಂದರೆ ಒಂದು 2-3 ದಿನ ಮುಂಚೆನೇ ಹೇಳಬೇಕಂತೆ ಸ್ಕೂಲಲ್ಲಿ, ಲೀವ್ ಲೆಟರ್ ಕೊಡಬೇಕಂತೆ, ಮತ್ತು ಮಗುನ ಕರ್ಕೊಂಡೋದಾಗ ಪೇರೆಂಟ್ಸ್ ಕರ್ಕೊಂಡು ಹೋಗ್ಬಿಡ್ಬೇಕಂತೆ, ಏನೇನೋ ರೂಲ್ಸ್ ಇದ್ದಾವೆ, ನೋಡ್ಬೇಕು ಇನ್ನೂ ಏನಾಗುತ್ತೋ ಅಂತ. ಹಾಗೆ ಇನ್ನೂ ಕಿಚನ್ ಸಹ ಕ್ಲೀನ್ ಮಾಡಿಲ್ಲ, ಬೆಳಗ್ಗೆ ಅನ್ನರಸ ಮಾಡಿದೆ, ಈಗ ಮತ್ತೆ ಅಡುಗೆ ಮಾಡಬೇಕು. ರಾತ್ರಿ ಬಂದು ಏನು ಅವರೆಕಾಳು ಸಾಂಬಾರು, ಅವರೆಕಾಯ್ದು ಸಾಂಬಾರು ಇದೆ ಸ್ವಲ್ಪ, ನೋಡೋಣ ತಿಂದರೆ ಅದಕ್ಕೆ ಒಂದು ಸ್ವಲ್ಪ ಮುದ್ದೆ ಮಾಡಿಬಿಡ್ತೀನಿ, ಹೆಂಗೋ ರಸಮ್ ಎಲ್ಲ ಮಾಡಿದ್ದೀನಲ್ವಾ, ಅದಕ್ಕೆ ಒಂಚೂರು ಮುದ್ದೆ ಮಾಡೋಣ. ಇನ್ನು ಎಲ್ಲ ಕ್ಲೀನ್ ಮಾಡಬೇಕು, ಇನ್ನು ಪಾತ್ರೆಗಳು ಉಜ್ಜಿಲ್ಲ, ಕಿಚನ್ ಎಲ್ಲ ಹಾಗೇ ಇದ್ದಾವೆ. ಬೆಳಗ್ಗೆ ಟಿಫನ್ನು ಮತ್ತು ಈ ಕಾಫಿ ಎಲ್ಲ ಕುಡಿದ್ರಲ್ಲ, ಸೊ ಪಾತ್ರೆಗಳೆಲ್ಲ ಹಾಗೇ ಇದ್ದಾವೆ. ವಿಡಿಯೋ ಕಂಟಿನ್ಯೂ ಮಾಡಿಕೊಂಡು ಹೋಗೋಣ. ತುಂಬ ಅಂದರೆ ಕಂಟಿನ್ಯೂಸಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊತಾನೆ ಇದ್ದೀನಿ. ಬಟ್ ಫೋನ್ ಫೈನಲಿ ತಗೊಂಡೆ, ಹಸ್ಬೆಂಡ್ ಫೋನು ಸೊ ನಾನು ತಗೊಂಡಿದ್ದೀನಿ. ನನ್ನ ಹೊಸ ಫೋನು ಹಸ್ಬೆಂಡ್ಗೆ ಕೊಟ್ಟಿದ್ದೀನಿ, ಅಂದರೆ ಇದರಲ್ಲಿ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಅಂದರೆ ನಾನು ಅಷ್ಟೊಂದು ಕಾಸ್ಟ್ಲಿ ಆಗಿರೋ ಫೋನ್ ಇಲ್ಲೂ ತಗೊಂಡಿಲ್ಲ, ಸೊ ಒಂದು ಆ್ಯಾವರೇಜ್ ಆಗಿರೋ ಫೋನನ್ನು ತಗೊಂಡು ಅವ್ರಿಗೆ ಕೊಟ್ಟಿದ್ದೀನಿ ಫೋನು, ಹೊಸ ಫೋನು. ಏನು ಗೊತ್ತಾ, ನಿದೀಕ್ಷೆ ಬರ್ತಡೇ ಆಯ್ತಲ್ವಾ, ಸೊ ಆವತ್ತು ಹಸ್ಬೆಂಡ್ದು ಸಹ ಬರ್ತಡೇ, ಒಂದು ರೀತಿ ಗಿಫ್ಟ್ ರೀತಿ ಇರಲಿ ಅಂತ ಹೇಳಿ ಅವ್ರ ಫೋನ್ನ ನಾನು ತೊಗೊಂಡು ಹೊಸ ಫೋನ್ನ ಅವ್ರು ಕೊಟ್ಟಿದ್ದೀನಿ. ನಿದೀಕ್ಷೆಗೆ ಮನೇಲಿ ಏನು ಕೇಕ್ ಎಲ್ಲ ಏನು ಕಟ್ ಮಾಡಿಸ್ಲಿಲ್ಲ, ಯಾಕಂದರೆ ಸ್ಕೂಲಲ್ಲೇ ಎಲ್ಲ ಆಗಿ ಕಟ್ ಮಾಡಿಸಿದ್ರಲ್ಲ, ಸೊ ಇನ್ನೇನು ಮನೇಲಿ ಅಂತ ಏನೂ ಕಟ್ ಮಾಡಿಸ್ಲಿಲ್ಲ. ಜಸ್ಟ್ ಏನೋ ನಾನು ಸ್ವಲ್ಪ ಸ್ವೀಟ್ ಕಿಟ್ ಮಾಡಿಕೊಂಡು ತಿಂದ್ವಿ ಅಷ್ಟೇ, ಅದನ್ನೆಲ್ಲ ಏನು ವಿಡಿಯೋ ಮಾಡಲಿಲ್ಲ.
ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ನೀವು ನೋಡ್ತಿರೋದು ತಾತ ಹಸುಗಳಿಗೆ ಹುಲ್ಲು ಕೊಯ್ಯೋದಕ್ಕೆ ಹೋಗಿದ್ರು ಬೈಲ್ ಕಡೆ. ಸೊ ಆವಾಗ ಈ ಒಂದು ಅಣಬೆ ತಾತಗೆ ಸಿಕ್ಕಿದೆ. ಒಂದಷ್ಟು ಅಣಬೆಗಳು ಸಿಕ್ಕಿದ್ದು, ಇದು ಸಾಮಾನ್ಯವಾಗಿ ಯಾರಿಗೂ ಸಿಗೋದಿಲ್ಲ, ಸಿಕ್ಕಿದ್ರೆ ಮಾತ್ರ ಅದೃಷ್ಟ ಅಂತಲೇ ಹೇಳ್ಬೋದು. ಇದನ್ನು ಯಾರು ಬೆಳೆಸಿರೋವಂಥದ್ದಲ್ಲ, ಸೊ ಇದನ್ನು ಯಾರು ಮಾಡಿರೋಂಥದ್ದು ಅಲ್ಲ, ನ್ಯಾಚುರಲ್ ಆಗಿ ಭೂಮಿಯಿಂದ ಬಂದಂತಹ ಒಂದು ಅಣಬೆ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ತೊಗೊಬಂದು ಕೊಟ್ಟಿದ್ದಾರೆ. ನಾನು ಇಲ್ಲಿ ಅಡುಗೆನೂ ಸಹ ಮಾಡಿಬಿಟ್ಟಿದ್ದೆ, ಬಸ್ಸಾರು ಮತ್ತು ಮುದ್ದೆ ಮುದ್ದೆ ಈ ಕಡೆ ಇಟ್ಟಿದ್ದೀನಿ, ಸಾಂಬಾರು ಸಹ ರೆಡಿಯಾಗಿದೆ. ನನ್ನ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬಾ ಇಷ್ಟ ಈ ಅಣಬೆ. ನನಗೆ ಗೊತ್ತಿಲ್ಲ, ನೀನು ಮಾಡಲೇಬೇಕು, ಇದು ಸಾಮಾನ್ಯವಾಗಿ ಸಿಗೋದಿಲ್ಲ, ಸೊ ನೀನು ಮಾಡಲೇಬೇಕು ನನಗೆ ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ. ಈ ಕಡೆ ನೋಡಿ, ನನ್ನ ಮಗಳು ಸಹ ಸ್ನಾನ ಮಾಡಿ ನಿಂತಿದ್ದಾಳೆ. ಇಲ್ಲಿ ನೋಡಿ, ಚಿಕ್ಕವಳು ಏನೋ ಮಾಡ್ತಿದ್ದಾಳೆ. ನಂತರ ಬನ್ನಿ, ಇದನ್ನು ಕ್ಲೀನ್ ಮಾಡೋಣ. ಇದನ್ನು ಒಂದೊಂದಾಗಿ ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಇದು ಮಣ್ಣಲ್ಲಿ ಬಂದಿರೋದಲ್ವಾ, ತುಂಬಾ ಮಣ್ಣಿರುತ್ತೆ. ಸೊ ಒಂದೊಂದಾಗಿ ಕ್ಲೀನ್ ಮಾಡ್ಕೋಬೇಕು. ತುಂಬಾ ಇಷ್ಟಪಟ್ಟು ತುಂಬಾ ಆಸೆಯಿಂದ ಮಾಡಿದ್ದೀನಿ, ಯಾಕಂದರೆ ಇದು ಯಾವಾಗೋ ಒಂದೊಂದ್ಸತಿ ಸಿಗೋದು ಮಳೆಗಾಲದಲ್ಲಿ, ಅಂದರೆ ಎಲ್ಲ ಮಳೆಗಾಲದಲ್ಲೂ ಸಿಗೋದಿಲ್ಲ ಇದು, ಈ ಹುಬ್ಬು ಮಳೆ ಅಂತ ಬರುತ್ತೆ. ಸೊ ಆವಾಗ ಈ ಒಂದು ಅಣಬೆ ಅನ್ನೋದು ಸಿಗುತ್ತೆ, ಹುಬ್ಬು ಮಳೆ ಅಂತ ಬರುತ್ತೆ ನೋಡಿ. ಸೊ ಆ ಒಂದು ಟೈಮಲ್ಲಿ ಈ ಒಂದು ಅಣಬೆ ಅನ್ನೋದು ಸಿಗೋದು, ಎಲ್ಲ ಟೈಮಲ್ಲೂ ಸಿಗೋದಿಲ್ಲ, ಮತ್ತು ಯಾರಿಗೂ ಅಷ್ಟು ಸಿಗೋದಿಲ್ಲ. ತಾತ ಅವರೇ ಹೇಳ್ತಿರ್ತಾರೆ, ತಾತ ಅಜ್ಜಿ ಇದು ಯಾರ ಹೆಸರಲ್ಲಿ ಬಂದಿರುತ್ತೋ ಸೊ ಅವ್ರಿಗೆ ಮಾತ್ರ ಸಿಗೋದು, ಎಲ್ಲರಿಗೂ ಸಿಗೋದಿಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಸೊ ತಂದಿದ ತಕ್ಷಣ ನಾನೆಲ್ಲ ಕ್ಲೀನ್ ಮಾಡಿ ಇದಕ್ಕೊಂಚೂರು ಮಸಾಲೆ ಇಕ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದೀನಿ. ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾನು ಎಕ್ಸ್ಟ್ರಾ ಮಸಾಲೆ ಎಲ್ಲ ಏನೂ ಹಾಕಿ ಮಾಡಲಿಲ್ಲ, ಜಸ್ಟ್ ಈ ಚಿಕನ್ ಮಸಾಲೆಗೆ ಯಾವ ರೀತಿ ಮಸಾಲೆ ಇಟ್ಟು ಮಾಡ್ತೀವಿ ಸೊ ಅದೇ ರೀತಿಯೇ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇದನ್ನು ತುಂಬಾ ಕ್ಲೀನ್ ಮಾಡ್ಕೋಬೇಕು ನೋಡಿ, ನಾನಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಆದರೂ ಸ್ವಲ್ಪ ಸ್ವಲ್ಪ ಮಣ್ಣಿತ್ತು, ನಾನು ಎಷ್ಟು ಸತಿ ಸುಮಾರು 4-5 ಸತಿ ಇದನ್ನು ಕ್ಲೀನ್ ಮಾಡಿದ್ದೀನಿ, ಸೊ ತೊಳೆದಿದ್ದೀನಿ. ಆದರೂ ಒಂದು ಸ್ವಲ್ಪ ಸ್ವಲ್ಪ ಮಣ್ಣು ಇತ್ತು, ಅಂದರೆ ಈ ಮೊಗ್ಗಿರೋಂತಹ ಅಣಬೆಯಲ್ಲಿ ಅಷ್ಟೊಂದು ಇರಲಿಲ್ಲ. ಈ ಹರಳುಕೊಂಡಿದ್ದೇವೆ ನೋಡಿ, ಈ ಮಳೆ ಬಿದ್ದಾಗ ಮಳೆ ನೀರು ಆ ಒಂದು ಹರಳಿರುವಂತಹ ಒಂದು ಅಣಬೆಗೆ ಚುಮ್ಮುತ್ತಲ್ವ, ಸೊ ಆವಾಗ ಒಂದು ಹರಳಿರುವಂತಹ ಅಣಬೆಗಳಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಣ್ಣಿತ್ತು. ಅದು ತುಂಬಾ ಕ್ಲೀನ್ ಮಾಡಿದ್ದೀನಿ, ಬಟ್ ಚೆನ್ನಾಗಿತ್ತು, ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಮುದ್ದೆಗೆ ರೈಸ್ಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಒಂದು ಅಣಬೆ ನೋಡಿ. ಈ ರೀತಿ ಕ್ಲೀನ್ ಮಾಡಿಕೊಂಡು ಅರ್ಧಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಕೋಲ್ಡು ಅಂತ ಹೇಳ್ತಾರೆ, ಅಂದರೆ ಯಾವಾಗಲೂ ತಿನ್ನೋದೇನು ಇಲ್ವಲ್ಲ, ಸೊ ತುಂಬಾ ಕೋಲ್ಡ್ ಅಂತ ಇದು ಕೆಲವರಿಗೆ, ಅಂದರೆ ಈ ಏನು ಹೇಳ್ತಾರೆ ಈ ಕೋಲ್ಡ್ ಮೈ ಇರೋರಿಗೆ ಇದು ತಿಂದರೆ ಬೇಗ ನೆಗಡಿ ಕೆಮ್ಮು ಆ ಥರ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಬಾಣಂತಿಯರಿಗೆಲ್ಲ ಇದು ಕೊಡೋದೇ ಇಲ್ಲ, ಪ್ರೆಗ್ನೆಂಟ್ಸ್ ಆರಾಮಾಗಿ ತಿನ್ಬೋದು ಈ ಒಂದು ಅಣಬೆನ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನ್ಯಾಚುರಲ್ ಆಗಿ ಸಿಕ್ಕಿರೋದು, ಇವಾಗೆಲ್ಲ ಎಷ್ಟು 60-50ಕ್ಕೆಲ್ಲ ಒಂದೊಂದು ಪ್ಯಾಕೆಟು ಸಿಗುತ್ತೆ, ಇದು ಅವರೇ ಬೆಳೆಸಿರುವಂತಹ ಅಣಬೆಗಳು ಅದು. ಸೊ ಬಟ್ ಇದು ನ್ಯಾಚುರಲ್ ಆಗಿ ಸಿಕ್ಕಿರುವಂತಹ ಅಣಬೆ. ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 2 ಟೊಮೊಟೊ ಮತ್ತು ಒಂದು ದಪ್ಪದಾದಂತಹ ಈರುಳ್ಳಿನ ಹಾಕ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 3 ಹಸಿಮೆಣ್ಸಿನ್ಕಾಯಿ, ಒಂದು 4-5 ಒಣಮೆಣಸಿನ್ಕಾಯಿನ ಹಾಕ್ಕೊಬೇಕಾಗುತ್ತೆ. ನಾನು ಇಲ್ಲಿ ಚಿಕ್ಕ ಚಿಕ್ಕ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಅದಕ್ಕೆ ಒಂದು 1/2 ಇಡಿ ಆಗುವಷ್ಟು ಕಾಣಿಸ್ತಿದೆ. ನಂತರ ಕುದಿನ ಕೊತ್ತಂಬರಿ ಸೊಪ್ಪು ಮತ್ತು ಹುರುಗಡಲೆ ಶುಂಠಿ ಹಾಗೆ ಕೊಬ್ಬರಿ ಕಟ್ ಮಾಡಿರುವಂಥ ಕೊಬ್ಬರಿನೂ ಸಹ ಹಾಕ್ಕೊಂಡು ಒಂದು 4-5 ಲವಂಗನ ಹಾಕ್ಕೊಂಡು ಒಟ್ಟಿಗೆ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ನಂತರ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬೇಗ ಆಗಲಿ ಅಂತ. ಯಾಕಂದರೆ ನಾನು ಆಲ್ರೆಡಿ ಸಾಂಬಾರೆಲ್ಲ ಮಾಡಿದ್ದೆ, ಮುದ್ದೆನೂ ಸಹ ರೆಡಿ ಆಗಿತ್ತು, ಇನ್ನೇನು ಊಟಕ್ಕೆ ಕೂತ್ಕೊಳ್ತಾರೆ, ಸೊ ಪಟಪಟ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅವರು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಾನು ಈ ಒಂದು ಅಣಬೆ ಸಾಂಬಾರನ್ನ ರೆಡಿ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡಿ ಒಂದೇ ಸತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು 1/2 ಫ್ರೈ ಆದಮೇಲೆ ಇಲ್ಲಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿತ್ತು ಸಾಂಬಾರು, ತುಂಬಾ ಚೆನ್ನಾಗಿತ್ತು. ಮತ್ತು ಅದೇ ದಿನ ಊರಿಗೂ ಸಹ ಹೋದ್ವಿ ನಾವು. ಸೊ ಊರಿಗೆ ಅಣ್ಣನಿಗೆ ತುಂಬ ಅಂದರೆ ತುಂಬ ಇಷ್ಟ ಈ ಒಂದು ಅಣಬೆ ಸಾಂಬಾರು. ಸೊ ಅಣ್ಣನಿಗೂ ಸಹ ತಗೊಂಡು ಹೋಗಿದ್ದೆ. ನಂತರ ಇಲ್ಲಿ
ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹಾರಿದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಎಣ್ಣೆ ಕರಿಬೇವು ಎಲ್ಲ ಹಾಕ್ಕೊಂಡು ಮೊದಲಿಗೆ ಇಲ್ಲಿ ಒಂದು 4 ಆಲೂಗಡ್ಡೆಯನ್ನು ಕಟ್ ಮಾಡಿಕೊಂಡಿದ್ದೆ. ಸೊ ಬರೀ ಈ ಅಣಬೆ ಹಾಕಿದ್ರೇ ಚೆನ್ನಾಗಿರೋದಿಲ್ಲ, ಆಲೂಗಡ್ಡೆ 1 ಅಥವಾ 2 ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಥಿಕ್ನೆಸ್ ಬರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂದರೆ ಈ ಅಣಬೆನ ನಾವು ಮಸಾಲೆನ ಕಲಸಿಬಿಟ್ಟು ನಂತರ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ನಾವು ಏನು ಅಣಬೆಯನ್ನು ಬೇಯಿಸ್ಕೊಳೋ ಆಗಿಲ್ಲ, ಯಾಕಂದರೆ ಅದು ಎಷ್ಟು ಬೇಯಿಸಿದ್ರೂ ಅಣಬೆ ಬೇಯೋದಿಲ್ವಂತೆ. ಅದಕ್ಕೆ ಒಂದು ಗಾದೆ, ಏನೋ ಗಾದೆ ಅಲ್ಲ ಒಂದು ಕಥೆನೇ ಇದೆ ಅಂತ ಹೇಳ್ತಾರೆ, ಈ ಒಂದು ಅಣಬೆಗೆ ಎಷ್ಟು ಬೇಯಿಸಿದ್ರೂ ಬೇಯೋದಿಲ್ವಂತೆ. ಅದಕ್ಕೆ ನಾನಿಲ್ಲಿ ಮೊದಲಿಗೆ ಆಲೂಗಡ್ಡೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ಸ್ವಲ್ಪ ಬೇಗ ಬೇಯಿಕೊಳ್ಳುತ್ತೆ ಅಂತ ಹೇಳಿ ಆಲೂಗಡ್ಡೆನ ಫ್ರೈ ಮಾಡಿಕೊಂಡು ರುಬ್ಬಿರುವಂಥ ಮಸಾಲೆ ಏನಿದೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಅಣಬೆಯಲ್ಲಿ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಬೇಯುವಾಗ, ಸೊ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ತುಂಬ ಸಕ್ಕತ್ತಾಗಿತ್ತು ಸಾಂಬಾರು. ಅದೇ ವರ್ಷಕ್ಕೊಂದ್ಸತಿ ಆದರೂ ಈ ಒಂದು ಅಣಬೆ ಅನ್ನೋದನ್ನು ತಿನ್ನಬೇಕು ಅನ್ನೋದು ಒಂದು ಆಸೆ. ಸಾಮಾನ್ಯವಾಗಿ ಸಿಗೋದಿಲ್ಲ, ಸಿಕ್ಕಿದ್ರೆ ಮಾತ್ರ ಬಿಡೋದಿಲ್ಲ ಅಲ್ವಾ. ಇದು ಒಂದು ಭೂಮಿಯಲ್ಲಿ ಸಿಗುವಂಥ ಒಂದು ಮಾಂಸ ಅಂತಲೇ ಹೇಳ್ತಾರೆ ಈ ಅಣಬೇನ. ಆ ಥರ ಹೇಳ್ತಾರೆ ಅಜ್ಜಿ ಮತ್ತು ತಾತ, ಭೂಮಿಯಲ್ಲಿ ಸಿಗುವಂಥ ಒಂದು ನಾನ್ ವೆಜ್ ರೀತಿ ಇದು ಅಂತ ಹೇಳ್ತಾರೆ. ಆದರೆ ಇದು ವೆಜ್ಜೆ, ಸೊ ಯಾಕಂದರೆ ಭೂಮಿಯಲ್ಲಿ ಬಂದಿರುವಂತಹದ್ದಲ್ವಾ, ಸೊ ವೆಜ್ಜೆ ಇದು. ನೋಡಿ ಮಸಾಲೆ ಎಲ್ಲ ರೆಡಿ ಆಯಿತು. ಇವಾಗ ಇನ್ನೂ ಮಸಾಲೆಗೆ ಕಲಸಿದ ತಕ್ಷಣ ನಾನು ಅಣಬೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಸತಿ ತೊಳೆದಿದ್ದೀನಿ ಗೊತ್ತಾ, ಎಷ್ಟು ಸತಿ ವಾಶ್ ಮಾಡಿದ್ದೀನಿ, 4-5 ಸತಿ ತೊಳೆದಿದ್ದೀನಿ. ಆದರೂ ಸ್ವಲ್ಪ ಇಲ್ಲ, ಒಂದು ಚೂರು ಮಣ್ಣು ಥರ ಇತ್ತು ಹರಡಿರುವಂಥ ಅಣಬೆ ಏನಿದೆ, ಸೊ ಅದರಲ್ಲಿ ಕೆಳಗಡೆ ನೋಡಿ ಈ ರೀತಿ ಗೆರೆ ಗೆರೆ ರೀತಿ ಕಾಣಿಸ್ತಾ ಇರ್ಬೋದು ಈ ಹರಡಿರುವಂತಹ ಅಣಬೆಯಲ್ಲಿ ಹಿಂದೆಗಡೆ, ಅದರಲ್ಲಿ ಒಂದು ಚೂರು ಮಣ್ಣಿತ್ತು. ಬಟ್ ಅದನ್ನು ಯಾವ ಥರ ತೊಳಿಬೇಕಂತಲೇ ನನಗೆ ಅರ್ಥ ಆಗಲಿಲ್ಲ. ಬಟ್ ಚೆನ್ನಾಗಿತ್ತು, ಬೇಗನೂ ರೆಡಿ ಮಾಡಿದೆ, ಊರಿಗೂ ತೊಗೊಂಡೋದೆ, ಅಣ್ಣನೂ ತಿಂದರು, ಖುಷಿಯಾದರು. ಎಲ್ಲಿ ಸಿಕ್ತು, ಇನ್ನೂ ಸಿಕ್ಕುತ್ತೇನೆ, ಎತ್ಕೊಂಬನ್ನಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ತಾತ ಕಿತ್ಕೊಂಬಂದಿದ್ರಲ್ಲ, ಸೊ ಅದು ನೆಕ್ಸ್ಟ್ ಡೇ ಒಂದ್ಸತಿ ಒಂದು 4-5 ತೊಗೊಂಬಂದಿದ್ರು. ಸೊ ಅದನ್ನು ನಾನು ಏನು ಈ ಥರ ಎಲ್ಲ ಮಸಾಲೆ ಇಟ್ಟು ಏನು ಮಾಡಲಿಲ್ಲ, ಏನೋ ಸಾಂಬಾರು ಮಾಡಿದ್ದೆ, ಸೊ ಆ ಸಾಂಬಾರೆಲ್ಲ ಹಾಕಿಬಿಟ್ಟೆ ನಾನು ಅಷ್ಟೇ. ಇದು ಇನ್ನೂ ಒಂದು ಬರುತ್ತೆ, ಸೊ ಏನೋ ಹೇಳ್ತಾರೆ ನನ್ನ ಹಸ್ಬೆಂಡ್, ಯಾವಾಗಾದರೂ ಎಲ್ಲಾದರೂ ಹೋದಾಗ ಈ ಹುಲ್ಲು ಕೊಯ್ಯೋದಕ್ಕೋ ಇಲ್ಲ ಈ ಹಸುಗಳು ಮೇಯಿಸೋದಕ್ಕೆ ಎಲ್ಲಾದರೂ ಹೋದಾಗ ಅದನ್ನು ಒಂದೊಂದು ಕಿತ್ಕೊಂಬರ್ತಾರೆ ಸಿಕ್ಕಿದ್ರೆ, ಈ ಹೆಬ್ಬಾಳ ಅಣಬೆ ಅಂತ ಹೇಳ್ತಾರೆ, ಅದು ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದು ಇದು ಬಂದು ಈ ಒಂದು ಅಣಬೆಗಳು ಬಂದು ಗುಂಪು ಗುಂಪಾಗಿ ಬರ್ತವೆ, ಬಟ್ ಅದು ಎಲ್ಲೋ ಒಂದತ್ರ ಎರಡು ಹತ್ರ ಸಿಗುತ್ತೆ ಅಷ್ಟೇ, ಒಂದೊಂದು ಎರಡೆರಡು ಬಿಡುತ್ತೆ ಅಷ್ಟೇ. ಬಟ್ ಈ ಒಂದು ಅಣಬೆಗಳು ಗುಂಪು ಗುಂಪಾಗಿ ಬರುತ್ತೆ. ಸೊ ಫೈನಲಿ ರೆಡಿ ಆಯಿತು ಅಣಬೆ ಸಾಂಬಾರು. ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್, ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ನೋಡಿರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್, ಮತ್ತಷ್ಟು ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್, ಬಾಯ್ ಬಾಯ್.